ನಮ್ಮ ಜೊತೆಗೆ ಬಿಜೆಪಿ ನಾಯಕ ಈಶ್ವರಪ್ಪನವರು ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ನೀವು ಒಂದು ನಿಮಿಷ ಈಶ್ವರಪ್ಪನವರೇ ನಮಸ್ಕಾರ ಪ್ರಶಾಂತ್ ನಾತು ಮಾತಾಡ್ತಾ ಇದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಕ್ಕಿಂತ ಜಾಸ್ತಿ ನಿಮಗೆ ಸಂತೋಷ ಆಗಿದೆ ಯಾಕೆ ಯಾಕೆ ಅಂದ್ರೆ ಈ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಂತ ಪಾರ್ಟಿ ಇವತ್ತು ದೇಶದಲ್ಲಿ ಅದು ಮತ್ತೆ ಅಧಿಕಾರಕ್ಕೆ ಬರಂತ ಪ್ರಯತ್ನ ಸಿಗ್ತಾ ಇದೆ ಅಲ್ಲ ಅನ್ನೋದಕ್ಕೆ ನಿಮಗೆ ಆನಂದ ಯಾವ ಪಾರ್ಟಿ ಬಂದ್ರೂ ನಾವು ಆನಂದ ಮತ್ತು ದುಃಖದ ಆಚೆಗೆ ನಿಂತ್ರೆ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಶ್ವರಪ್ಪನವರೇ ಆದರೆ ಮೂರು ರಾಜ್ಯಗಳಲ್ಲಿ ಉತ್ತರದ ರಾಜ್ಯಗಳಲ್ಲಿ ಗೆಲುವನ್ನ ಸಾಧಿಸುವ ಹಂತದಲ್ಲಿ ಬಿಜೆಪಿ ಇದೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದರ ಇಂಪ್ಯಾಕ್ಟ್ ಏನು ಅಂತ ಅನ್ಸುತ್ತೆ ನಿಮಗೆ ಧನ್ಯವಾದ ಧನ್ಯವಾದ ಏನು ಪ್ರಶ್ನೆ ಇಲ್ಲ ಲೋಕಸಭೆ ಚುನಾವಣೆ ಕಾಯ್ತಾ ಇದೀವಿ ಇಡಿ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತ ಬರುತ್ತೆ ನರೇಂದ್ರ ಮೋದಿ ವಿಶ್ವನಾಯಕರ ಇದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿ ಆಗ್ತಾರೆ ಈ ದೇಶ ಜನಕ್ಕೆ ಒಳ್ಳೆಯದಾಗುತ್ತೆ ಈಶ್ವರಪ್ಪನವರೇ ಮಧ್ಯಪ್ರದೇಶದಲ್ಲಿ ಇರಬಹುದು ರಾಜಸ್ಥಾನದಲ್ಲಿ ಇರಬಹುದು ಮಧ್ಯಪ್ರದೇಶದ ಗೆಲುವಿನ ಬಗ್ಗೆ ಏನು ಹೇಳ್ತೀರಿ ಯಾಕಂದ್ರೆ 18 ವರ್ಷಗಳ ಒಂದು ಆಡಳಿತದ ನಂತರವೂ ಕೂಡ ನೀವು ಇದೊಂದು ಚುನಾವಣೆ ಬದ್ಧ ಹೇಳಿ ಈಶ್ವರಪ್ಪ ಇದು ಅಲ್ಲ ನಾನು ಒಪ್ಪಿಕೊಂಡೆ ಇದು ಚುನಾವಣೆ ಒಂದೇ ತಾವು ನೋಡ್ತಾ ಇದ್ದೀರಾ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಅಲ್ಲೆಲ್ಲ ಕೂಡ ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ತಪಸ್ ರೂಪದಲ್ಲಿ ಸಂಘಟನೆ ಕಟ್ಕೊಂಡು ಬಂದಿದ್ದಾರೆ ಅದರ ಫಲ ಈ ಫಲಿತಾಂಶಗಳು ಉದಾಹರಣೆಗೆ ಛತ್ತೀಸ್ಗಢ ನೀವು ಹೋದರೆ ಅನೇಕರು ಹೇಳ್ತಿದ್ರು ಛತ್ತೀಸ್ಗಢದಲ್ಲಿ ಗೆಲ್ಲಲ್ಲ 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 ಅಂತ ಆ ಭಾಗದಲ್ಲಿ ನಕ್ಸಲಿಸ್ಟ್ ಚಟುವಟಿಕೆ ಇತ್ತಲ್ಲ ಅದನ್ನು ದಮನ ಮಾಡಿದವರು ರಮಣ್ ಸಿಂಗ್ ಆಗ ಈಗ ಈ ಕಾಂಗ್ರೆಸ್ ಸರ್ಕಾರ ನಕ್ಸಲಿಸ್ಟ್ಗೆ ಬೆಳೆಯಕ್ಕೆ ಬಿಟ್ಟುಕೊಟ್ರು ಅದಕ್ಕೋಸ್ಕರ ಕಾಂಗ್ರೆಸ್ನ ದೂರ ಮಾಡಿದ್ರು ಬಿಜೆಪಿ ತಂದ್ರು ಈಶ್ವರಪ್ಪನವರು ನಿಜ ಹೇಳಿ ಬಿಜೆಪಿಯ ಕೇಂದ್ರೀಯ ನಾಯಕರಿಗಿರ್ಬೋದು ಆರ್ ಎಸ್ ಎಸ್ ಜೊತೆ ಆತ್ಮೀಯತೆ ಇರತಕ್ಕಂಥ ನಿಮಗಿರಬಹುದು ಈ ರೀತಿ ಮೂರು ಒಂದರ ಫಲಿತಾಂಶ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತ ಅಥವಾ ಒಂದು ರಾಜ್ಯ ದೊಡ್ಡದಾಗಿ ಗೆದ್ದರೂ ಬಿಜೆಪಿಗೆ ಒಂದು ಮೊಮೆಂಟಮ್ ಲೋಕಸಭೆಯಲ್ಲಿ ಉಳಿಯುತ್ತೆ ಇಲ್ಲ ನಿರೀಕ್ಷೆ ಇತ್ತ ಇಲ್ವಾ ಇಲ್ಲ ಅಲ್ಲ ಈ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಮಗೆ ಮಧ್ಯಪ್ರದೇಶ ಖಂಡಿತ ನಾವು ಗೆದ್ದೇ ಗೆಲ್ತೀವಿ ರಾಜಸ್ಥಾನದಲ್ಲಿ ಸ್ವಲ್ಪ ಹೆಚ್ಚಿನ ಸೀಟ್ ತಗೋತೀವಿ ಅಂತ ಅನ್ಕೊಂಡಿದ್ದೆ ಈಶ್ವರಪ್ಪ ಇನ್ನೊಂದು ವಿಶ್ಲೇಷಣೆಯನ್ನು ನಾವು ಕೇಳ್ತಾ ಇದ್ದೀವಿ ಕರ್ನಾಟಕದಲ್ಲಿ ಈಶ್ವರಪ್ಪನವರೇ ನಾವು ಸ್ವಲ್ಪ ಕರ್ನಾಟಕ ಈಗ ಈ ತೆಲಂಗಾಣ ಕಾಂಗ್ರೆಸ್ ಗೆದ್ದಿದ್ದು ಕರ್ನಾಟಕದ ಗೆಲುವನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಮಧ್ಯಪ್ರದೇಶ ಬಿಜೆಪಿ ಗೆದ್ದಿದ್ದು ಕರ್ನಾಟಕದ ಸೋಲಿನ ಪಾಠವನ್ನು ಕಲಿತು ಮಧ್ಯಪ್ರದೇಶ ಏನು ಸೋಲಿನ ಪಾಠ ಅಂತ ಪ್ರಶ್ನೆ ಕೇಳಿದರೆ ಅನೇಕ ನಾಯಕರು ಹೇಳ್ತಾ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ಕೊಡಲಿಲ್ಲ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಲಿಲ್ಲ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಕೊಡಲಿಲ್ಲ ಲಿಂಬಾವಳಿ ರಾಮದಾಸ್ ರಘುಪತಿ ಭಟ್ರು ಈಗ ಅನೇಕರಿಗೆ ಟಿಕೆಟ್ ಕೊಡಲಿಲ್ಲ ಹೀಗಾಗಿ ಬಿಜೆಪಿ ಒಂದು ರೀತಿ ಆ್ಯಂಟಿ ಇನ್ಕಂಬೆನ್ಸಿಯೊಡನೆ ನಾಯಕರ ಆಕ್ರೋಶಕ್ಕೆ ತುತ್ತಾಗಿ ಬಿಜೆಪಿ ಸೋಲ್ತು ಮಧ್ಯಪ್ರದೇಶದಲ್ಲಿ ಅದರಿಂದ ಪಾಠ ಕಲಿತು 78 ವಯಸ್ಸಿನ ನಾಯಕರಿಗೂ ಟಿಕೆಟ್ ಕೊಡ್ತು ಸಂಸದರಿಗೂ ಟಿಕೆಟ್ ಕೊಡ್ತು ಕೇಂದ್ರ ಸಚಿವರಿಗೂ ಟಿಕೆಟ್ ಕೊಡ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಸೋಲು ರಾಜ್ಯದ ಬಿಜೆಪಿ ರಾಜ್ಯದ ನಾಯಕರುಗಳಿಗೂ ಕೂಡ ಇದೊಂದು ಪಾಠ ಕೇಂದ್ರ ನಾಯಕರಿಗೂ ಒಂದು ಪಾಠ ಏನೇ ನಾವು ಸಣ್ಣ ಸಣ್ಣ ತಪ್ಪುಗಳು ಮಾಡ್ಕೊಂಡಿದ್ದೀವಿ ಇದನ್ನು ತಿದ್ದುಕೊಳ್ಳೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆದಂಥ ಸೋಲು ದೇಶಕ್ಕೆ ಲಾಭ ಆಯಿತು ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಏನೇನು ತಪ್ಪುಗಳು ಮಾಡ್ಕೊಂಡಿದ್ದೀವಿ ಇದನ್ನು ಅದನ್ನು ತಿದ್ದುಕೊಂಡು ಈ ಚುನಾವಣೆ ಪ್ರಯತ್ನ ಮಾಡಿದ್ರಿಂದ ಮೂರು ರಾಜ್ಯದಲ್ಲಿ ನಾವು ಗೆದ್ದಿದ್ದೇವೆ ಎರಡು ಕಾಂಗ್ರೆಸ್ ರಾಜ್ಯಗಳಲ್ಲಿ ಕಿತ್ತುಕೊಂಡಿದ್ದೇವೆ ಈಶ್ವರಪ್ಪನವರು ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ತೆಲಂಗಾಣದಲ್ಲಿ ಉಸ್ತುವಾರಿ ಆಗಿದ್ದ ಶಿವರಾಜ್ ತಂಗಡಗಿ ಅವರು ಕೂಡ ಇದ್ದಾರೆ ಸಚಿವರು ಶಿವರಾಜ್ ತಂಗಡಗಿ ಅವರೇ ತೆಲಂಗಾಣದ ವಿಜಯಕ್ಕಾಗಿ ಮೊದಲಿಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಆದರೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದಲ್ಲಿ ಯಾಕೆ ಸೋತ್ರಿ ಅನ್ನುವ ಪ್ರಶ್ನೆ ಕೂಡ ಅದರ ಜೊತೆ ಪ್ಯಾಕೇಜ್ನಲ್ಲಿ ಬರುತ್ತೆ ಅನಿಸುತ್ತೆ ನಿಶ್ಚಿತವಾಗಲೂ ನಾವು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಛತ್ತೀಸ್ಗಢದಲ್ಲಿ ಇನ್ನೂ ಹಿನ್ನಡೆ ಅಂತ ನಾವು ಒಪ್ಕೊಳಗಲ್ಲ ನನಗೆ ವಿಶ್ವಾಸ ಇದೆ ಛತ್ತೀಸ್ಗಢದಲ್ಲಿ ನಮ್ಮ ಸರ್ಕಾರ ಬರ್ತಾ ಅಂತ ಆದರೆ ನಾನು ಹೋಗಿದ್ದು ತೆಲಂಗಾಣದ ಚುನಾವಣೆಗೆ ಹೋಗಿದ್ದೆ ಕನಿಷ್ಠ 6 ವಿಧಾನಸಭಾ
क्षेत्र जवाबदारी जवाबदारी वह अदर कनिष्ठ ईद्र ना मुनडी वो हिन्डे नन विश्वास है नानु ओडाड़ एला क्षेत्र ऐलत विश्वास ना मन इवतू हेल्ता नानु चुनाव इक बरकिन मुंचित चुनाव तेलंगाना चुनाव प्रचार मुख्य बंद बर टाइम एपत्त कमी गेलगल नाने नन विश्वास ऐति एपत् मेले ना ऐल अरे सूरज तंगड़ी तेलंगाना गेम चेंजर ऐन ಅಂದ್ರೆ ನೀವು ಕರ್ನಾಟಕದ ಗ್ಯಾರಂಟಿಗಳನ್ನು ತೆಗೆದುಕೊಂಡು ಹೋದ್ರಿ ಕರ್ನಾಟಕದ ಸಚಿವರು ಒಂದೊಂದು ಜಿಲ್ಲೆ ಹಿಡ್ಕೊಂಡು ಕೂತ್ರಿ ಅಥವಾ ಕರ್ನಾಟಕದ ರಿಸೋರ್ಸಸ್ ಅನ್ನು ತೆಗೆದುಕೊಂಡು ಹೋದ್ರಿ ಅಂತ ಬಿಜೆಪಿ ಅವರು ಹೇಳ್ತಾರೆ ತೆಲಂಗಾಣದ ವಿಜಯಕ್ಕೆ ಕಾರಣ ಏನು ಸರಿಗ ಬಿಜೆಪಿ ಅವರು ರಿಸೋರ್ಸ್ ತಗೊಂಡು ಹೋಗ್ಯಾರ ಅಂತಂದ್ರೆ ಈಗ ಮತ್ತೆ ತೆಲಂಗಾಣದ ಆ ಮಧ್ಯಪ್ರದೇಶ ರಾಜಸ್ಥಾನ ಬೇರೆ ಕಡೆನೂ ಅವರು ತಮ್ಮ ರಿಸೋರ್ಸ್ ತಗೊಂಡು ಹೋಗ್ಯಾರ ಅದೆಲ್ಲ ಇಲ್ಲ ಏನಂದ್ರೆ ಸರ್ ನಾವು ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ ಏನು ಭರವಸೆ ಕೊಡ್ತೈತೆ ಕಾಂಗ್ರೆಸ್ ಪಕ್ಷ ಏನು ನುಡಿತೈತೆ ಆ ನುಡಿದಂಗ ನಾವು ನಡೆಕೊಂತೀವಿ ಅಂತ ತೆಲಂಗಾಣದ ಜನರಿಗೆ ಮನವೊಲಿಸಿದ್ವಿ ಜನರು ಒಪ್ಪಿಕೊಂಡ್ರು ಕಾಂಗ್ರೆಸ್ ಅನ್ನ ಒಪ್ಪಿಕೊಂಡ್ರು ಯಾಕಂದ್ರೆ ಇವತ್ತು ತೆಲಂಗಾಣ ರಾಜ್ಯ ಆಗಬೇಕಾದ್ರೆ ಕಾಂಗ್ರೆಸ್ ಕಾರಣ ಸೋನಿಯಾ ಮೇಡಂ ಕಾರಣ ಸೋನಿಯಾ ಗಾಂಧಿ ಅವರ ಕಾರಣ ಅಂತ ಇದೀ ತೆಲಂಗಾಣದೊಳಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಆಯ್ತು ಹಿಂಗಾಗಿ ಎರಡು ಸತಿ ಅವಕಾಶ ಕೊಟ್ಟು ಕೆಸಿಆರ್ ಅವರಿಗೆ ಈ ಸತಿ ಕಾಂಗ್ರೆಸ್ ಗೆ ಕೊಡೋದು ಅಂತ ನಿರ್ಧಾರ ಮಾಡಿ ನಮ್ಮನ್ನು ಗೆಲ್ಸುವಂತ ಕೆಲಸವನ್ನ ಮಾಡಿದ್ರು ತಂಗಡಿಗೆ ನೀವು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನೋಡಿದಾಗ 82 ಸೀಟ್ಗಳಲ್ಲಿ 17 ಸೀಟ್ಗಳು ಇರತಕ್ಕಂತ ರಾಜ್ಯದಲ್ಲಿ ನೀವು ಒಂದು ಅಧಿಕಾರವನ್ನ ಹಿಡಿದಿದ್ದೀರಿ ಆದರೆ ನಿಮಗೆ ಮುಖ್ಯ ಚಾಲೆಂಜ್ ಇರತಕ್ಕಂತದ್ದು ಲೋಕಸಭಾ ಚುನಾವಣೆ ನೀವು ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ವಿಧಾನಸಭೆ ಚುನಾವಣೆ ಗೆದ್ದಾಗಲೇ ಲೋಕಸಭೆಯನ್ನ ಮೋದಿ ಚರಿಷ್ಮಾ ಕಾರಣದಿಂದ ನಿಮಗೆ ಗೆಲ್ಲಕಾಗಲಿಲ್ಲ ಮಧ್ಯಪ್ರದೇಶದ್ದು ಛತ್ತೀಸ್ಗಢದ್ದು ರಾಜಸ್ಥಾನದ್ದು ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ದೊಡ್ಡ ಸೋಲು ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕೂಡ ಮೋರಲ್ ಬೂಸ್ಟರ್ ಅಲ್ಲ ಒಂದು ರೀತಿ ನಿಮ್ಮ ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡತಕ್ಕಂಥ ಚುನಾವಣೆ ಯಾಕಂದರೆ ನಿಮ್ಗೆ ಉತ್ತರ ಭಾರತದಲ್ಲಿ ಲಿಟ್ರಲಿ ಹಿಮಾಚಲ್ ಅಂತ ಒಂದು ಸಣ್ಣ ರಾಜ್ಯ ಬಿಟ್ರೆ ನಿಮ್ಮ ಬಳಿ ರಾಜ್ಯನೇ ಇಲ್ಲ ಒಂದು ನೀವು ಹೆಂಗ್ ದಿಲ್ಲಿ ಗೆಲ್ತೀರಿ ಅನ್ನೋ ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ ಸರಿಗ ಒಂದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ದ ಎಲ್ಲ ಹಿರಿಯರಿಗೆ ಒಂದು ಆತ್ಮಸ್ಥೈರ್ಯ ಜಾಸ್ತಿ ಆಗ್ತಾ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತಂದ್ರೆ ಏನು ಮೋದಿ 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 ಅಂತಂತ ಏನು ಬಿಜೆಪಿ ಅವರು ಹೇಳ್ತಾ ಇದ್ರು ಆ ಮೋದಿ ಅವರ ಕಳೆ ನೀವಂತೀರಿ ಜಾಸ್ತಿ ಆಗ್ತಾ ಇದೆ ಹಂಗೆ ಉಳಿದಿದೆ ಅಂತ ಆ ರೀತಿ ಉಳಿದಿಲ್ಲ ಇವತ್ತ ಹಂಗನಂಗಿತ್ತಂದ್ರೆ ಮೋದಿ ಅವರದೇ ಇದಿತ್ತಂದ್ರೆ ಇವತ್ತ ಕರ್ನಾಟಕ ರಾಜ್ಯದಾಗ ಕನಿಷ್ಠ 40 ಏನು 50 ರಿಂದ 55 ರ್ಯಾಲಿಗಳನ್ನು ಕಾರ್ಯಕ್ರಮಗಳನ್ನ ಮಾಡಿದ್ರು ಯಾಕೆ ಗೆಲ್ಲಿಲ್ಲ ಇಲ್ಲಿ ಅದು ಮೋದಿ ಅವರಿಗೆ ಮುಂದೆ ಎಂಪಿ ಚುನಾವಣೆಗೆ ಅವರಿಗೆ ಉತ್ತರ ಏನು ಕೊಡಬೇಕಾಗಿದೆ ಈ ದೇಶದ ಜನ ರೆಡಿ ಆಗಿದ್ದಾರೆ ಈ ದೇಶದ ಜನ ಮುಂದಿನ ಲೋಕಸಭಾ ಚುನಾವಣೆಯೊಳಗೆ ನಿಶ್ಚಿತವಾಗಲೂ ಅವತ್ತು ನೋಡೋಣ ನಿರ್ಧಾರ ಆಗುತ್ತೆ ಈಗ ಒಂದೊಂದು ಸತ್ಯ ಜನರಿಗೆ ಗೊತ್ತಾಗ್ತಾ ಇದೆ ಈ ದೇಶದ ಜನರಿಗೆ ಕಾಂಗ್ರೆಸ್ನ ಅವಶ್ಯಕತೆ ಈ ದೇಶಕ್ಕೆ ಇದೆ ಅಂತ ಗೊತ್ತಾಗ್ತಾ ಇದೆ ಈಗ ನೋಡಿ ನಾವು ರಾಜಸ್ಥಾನ ಕಳ್ಕೊಂಡಿರಬಹುದು ಆದ್ರೆ ವೋಟರ್ ಪ್ಯಾಟಿಂಗ್ ಏನಿದೆ ಅನ್ನೋದನ್ನ ಪೂರ್ಣ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಅದನ್ನು ಹೇಳೋಣ ಏನು ತಪ್ಪೇನಿಲ್ಲ ಶಿರಾಜ್ ತಂಗಡಿ ಅವರೇ ಕಾಂಗ್ರೆಸ್ಸಿನ ಮೇಲೆ ಭರವಸೆ ನಾವು ಕನ್ವಿನ್ಸ್ ಮಾಡಿದ್ವಿ ಅಭಿವೃದ್ಧಿಯ ವಿಷಯದಲ್ಲಿ ಅನ್ನೋದಾದ್ರೆ ರಾಜಸ್ಥಾನದಲ್ಲಿ ಯಾಕೆ ಮಾಡಕ್ಕಾಗಲಿಲ್ಲ ಅದನ್ನ ಮಧ್ಯಪ್ರದೇಶದಲ್ಲಿ ಯಾಕೆ ಮಾಡಕ್ಕಾಗಲಿಲ್ಲ ಅಂತ ಸರಿಗ ರಾಜಸ್ಥಾನದಲ್ಲಿ ನಮ್ಮ ಆಡಳಿತ ಇತ್ತು ನಿಜವಾಗ್ಲೂ ನಾವು ಭರವಸೆ ಇಟ್ಟುಕೊಂಡಿದ್ವಿ ಗೆಲ್ಸಿವಿ ಅಂತ ಆದ್ರೆ ಅನಿವಾರ್ಯ ಜನರ ತೀರ್ಪನ್ನ ನಾವು ಸ್ವಾಗತ ಮಾಡಲೇಬೇಕು ಈಗ ಮಧ್ಯಪ್ರದೇಶನ ನಾವು ಇಟ್ಕೊಂಡಿದ್ವಿ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢದಾಗ ನಾವು ಗೆಲ್ತೀವಿ ಅಂತ ಬಹಳ ಭರವಸೆಯಿಂದ ಇದ್ವಿ ಜನರ ತೀರ್ಪು ಕೊಟ್ಟತ್ತೆ ನಾವು ಸ್ವಾಗತ ಮಾಡೋಕ ಆದ್ರೆ ಇನ್ನೂ ನನಗೆ ಅನಿಸುತ್ತೆ ಇನ್ನೂ ಒಂದು ರಾಜ್ಯ ನಮಗೆ ಬರುತ್ತೆ ಅಂತ ವಿಶ್ವಾಸ ಇದೆ ಅದು ಪೂರ್ಣ ಪ್ರಮಾಣದ ರಿಸಲ್ಟ್ ಬಂದ ಮೇಲೆ ಹೇಳ್ತೀನಿ ಧನ್ಯವಾದ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಈಶ್ವರಪ್ಪನವರೇ ನಮಸ್ಕಾರ ಅಜಿತ್ ಮಾತಾಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಐದು ವರ್ಷದ ಹಿಂದೆ ಇದೇ ಪಂಚರಾಜ್ಯ ಚುನಾವಣೆ ಫಲಿತಾಂಶದ ದಿನ ನಿಮಗೊಂದು ಬ್ಯಾಡ್ ಡೇ ಆಗಿತ್ತು ಎಲ್ಲ ರಾಜ್ಯಗಳಿಂದಲೂ ಕೆಟ್ಟಸುದಿನೇ ಬರ್ತಿತ್ತು ಬಟ್ ಇವತ್ತು ಹಂಗಲ್ಲ ನಾಲ್ಕರ ಪೈಕಿ ಮೂರರಲ್ಲಿ ಗೆಲುವಿನ ಹೊಸ್ತಿಲಲ್ಲಿದ್ದೀರಿ ಒಂದಂತೂ ಗೆದ್ದಾಗಿದೆ
ಈಗ ತೆಲಂಗಾಣ ಒಂದು ಅಕಸ್ಮಾತ್ ಕಾಂಗ್ರೆಸ್ ಗೆದ್ಬಿಟ್ರು ಅಂತ ಏನು ಹೇಳಕ್ಕೆ ಬರಲ್ಲ. ತೆಲಂಗಾಣದಲ್ಲಿ ಏನು ಮಾಡಿದ್ರು, ಮನೆ ಜಮೀರ್ ಅಹಮದ್ ಖಾನಲ್ಲಿ ಹೋಗಿ ಇಡೀ ತೆಲಂಗಾಣದಲ್ಲಿರುವಂಥ ಅಲ್ಲಿ ಅತಿ ಹೆಚ್ಚು ಮುಸಲ್ಮಾನರಿದ್ದಾರೆ, ಎಲ್ಲ ಮುಸಲ್ಮಾನರು ಕೂಡ ಒಟ್ಟಿಗೆ ಸೇರಿಸಿ ಒಬ್ಬ ಮುಸಲ್ಮಾನ್ ಸ್ಪೀಕರ್ನ ಖಾದರ್ನ ನಾವು ಮೇಲೆ ಕೂರಿಸಿದ್ವಿ, 224 ಜನ ಎಮ್ ಎಲ್ ಎಗಳು ಕೂಡ ಅವ್ರಿಗೆ ತಲೆ ಬಗ್ಲೇಬೇಕು ಮುಸಲ್ಮಾನಿಗೆ ಅಂತೇಳಿ ಇಡೀ ತೆಲಂಗಾಣದ ಮುಸಲ್ಮಾನರು ಒಟ್ಟು ಸೇರಿಸೋಂಥ ಪ್ರಯತ್ನ ಮಾಡಿ ಅದರ ಯಶಸ್ವಿಯಾಗಿ ತೆಲಂಗಾಣದಲ್ಲಿ ಮುಸಲ್ಮಾನರು ಓಟ್ ಜಾಸ್ತಿ ತೊಗೊಂಡಿದ್ದಾರೆ, ನಂಬರ್ ಒನ್. ನಂಬರ್ ಟು, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ರೈಡ್ ಮಾಡಿದಾಗ ಹಣ ಸಾಕಷ್ಟು ಸಿಕ್ತು, 100 ಕೋಟಿಗೂ ಹೆಚ್ಚಿಗೆ ಸಿಕ್ತು. ಈ ದುಡ್ಡು ಕೂಡ ತೆಲಂಗಾಣಕ್ಕೆ ಹೋಯಿತು. ಈ ದುಡ್ಡು ಮತ್ತು ಮುಸಲ್ಮಾನರನ್ನ ಅವ್ರು ಒಟ್ಟಿಗೆ ಮಾಡಿದ್ರಿಂದ ತೆಲಂಗಾಣದಲ್ಲಿ ಗೆದ್ದಿದ್ದಾರೆ. ವಿನ ಇಲ್ಲಿ ಖಂಡಿತ ತೆಲಂಗಾಣದಲ್ಲೂ ಅವ್ರು ಸೋಲ್ತಿದ್ರು. ಇರಲಿ, ಈ 3 ರಾಜ್ಯದ ಫಲಿತಾಂಶ ನಮಗೆ ಸ್ಫೂರ್ತಿ ಉತ್ಸಾಹ ಕೊಟ್ಟಿದೆ. ತೆಲಂಗಾಣದಲ್ಲೂ ಕೂಡ ನಾವು ಕಳೆದ ಬಾರಿನೇ 4 ಲೋಕಸಭಾ ಸ್ಥಾನ ಗೆದ್ದಿದ್ವಿ, ಅದೂ ಸೇರಿ ಹೆಚ್ಚಿನ ಲೋಕಸಭಾ ಸ್ಥಾನವನ್ನು ನಾವು ಬಿ ಜೆ ಪಿ ಗೆಲ್ತೇವೆ, ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೇ ಮಾಡ್ತೇವೆ. ಸರ್, ಕರ್ನಾಟಕದ ಸೋಲಿನ ಪಾಠವನ್ನು ಮಧ್ಯಪ್ರದೇಶದಲ್ಲಿ ಬಳಸಿಕೊಂಡ ಕಾರಣಕ್ಕಾಗಿ ಅಷ್ಟು ದೊಡ್ಡ ಗೆಲುವು ಬಿ ಜೆ ಪಿಗಾಗಿದೆ? ಕರ್ನಾಟಕ ರಾಜ್ಯದ ಸೋಲು ಇಡೀ ದೇಶಕ್ಕೆ ಲಾಭ ಆಯಿತು, ಇಡೀ ದೇಶಕ್ಕೆ ಲಾಭ ಆಯಿತು. ಏನೇ ನಾವು ತಪ್ಪು ಮಾಡಿದ್ದೀವಿ ಅನ್ನೋದನ್ನು ನಮ್ಮೆಲ್ಲ ನಾಯಕರು ಗಮನಿಸಿ ಅದನ್ನು ಈ ತಪ್ಪುಗಳನ್ನು ತಿದ್ದಿ ಈ 4 ರಾಜ್ಯ ಚುನಾವಣೆಗಳಲ್ಲಿ ಪ್ರಯತ್ನ ಮಾಡಿ ಯಶಸ್ವಿ ಆದರೂ 3 ರಾಜ್ಯಗಳಲ್ಲಿ. ಹಾಗಾಗಿ ನಮ್ಮ ಸೋಲು ನಿಜಕ್ಕೂ ನಮಗೆ ಬುದ್ಧಿ ಕಲಿಸಿದೆ, ಮುಂದಿನ ಚುನಾವಣೆಯಲ್ಲಿ ಆ ಏನೇನು ತಪ್ಪಿತ್ತೋ ಅದೆಲ್ಲವೂ ತಿದ್ದುಕೊತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.